ಸಿದ್ದರಾಮಯ್ಯ ವಿರುದ್ಧದ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ದಿನೇಶ್ ಗುಂಡೂರಾವ್ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ. ತಪ್ಪೇ ಮಾಡಿಲ್ಲ ಅಂತ ಇದ್ದ ಸಂದರ್ಭದಲ್ಲಿ ಸೈಟನ್ನು ಯಾಕೆ ಬಿಟ್ಕೊಡ್ಬೇಕು ಅನ್ನೋದು ದಿನೇಶ್ ಗುಂಡೂರಾವ್ ಮಾಡಿರುವಂಥ ಪ್ರಶ್ನೆ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಿದೆ ಅಂತ ಕೋಲಾರದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸಿ ಎಂ ಪತ್ನಿ ಪತ್ರ ಬರೆದಾಗ ತೀರ್ಮಾನ ಆಗಬಾರ್ದು ಅಂತ ಹೇಳಿದ್ರು. ಆಗ ಅವರು ಸಿ ಎಂ ಆಗಿದ್ರು, ತೀರ್ಮಾನ ಮಾಡಬಹುದಿತ್ತಲ್ವಾ, ಅಂದರೆ ಅಧಿಕಾರ ಇದ್ದ ಸಂದರ್ಭದಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದಿತ್ತಲ್ವಾ, ಮಾಡಿಲ್ಲ ಅಂದರೆ ನಿಷ್ಪಕ್ಷಪಾತವಾಗಿದ್ದಾರೆ ಅನ್ನೋದೇ ಅರ್ಥ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನಾನು ತಪ್ಪೇ ಮಾಡಿಲ್ಲ ಅಂತ ಇದ್ದಾಗ ನಾನಾಗಿ ಬಿಟ್ಕೊಡ್ಬೇಕು? ನೀವು ಬಿಟ್ಕೊಡ್ತೀರ, ಒಂದು ಸೆಂಟ್ ಜಾಗ ಬಿಟ್ಕೊಡ್ಕೊಡ್ತೀರ, ನೀವು ಬಿಟ್ಕೊಡ್ತೀರ ಹೇಳಿ. ಅದಕ್ಕೋಸ್ಕರ ಆ ವಿಷಯ ಬೇರೆ, ಭ್ರಷ್ಟಾಚಾರ ಮಾಡಿದರೆ, ತಪ್ಪು ಮಾಡಿದರೆ, ಇವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ನೀವು ಆ ವಿಚಾರ ಮಾತಾಡಿ. ನೀವೇನೋ ಬೇರೆ ವಿಚಾರ ಮಾತಾಡಿದ್ರೆ ಒಂದು ಸೆಂಟ್ ಬಿಟ್ಕೊಡೋದಿಲ್ಲ. ಇಲ್ಲಿ ಅವರು ಅಷ್ಟು ವರ್ಷ ಬೇಕಾದ್ರೆ 5 ವರ್ಷ ಸಿ ಎಂ ಆಗಿದ್ದಾಗ ಕೂಡ ತೀರ್ಮಾನ ಮಾಡಿಲ್ಲ. ಅವ್ರಿಗೆ ಹತ್ತಿರ ಇರಲಿಲ್ಲ ತಾನೆ, ಭೂಮಿ ತಗೋಬೇಕು, ನಾನು ಲಪ್ತಾಯಿಸ್ಬೇಕು ಅಥವಾ ನಾನು ತಗೋಬಿಡ್ಬೇಕು, ನಾನು ಅಧಿಕಾರ ಇದ್ದಾಗಲೇ ಮಾಡ್ಕೊಂಬಿಡೋಣ. ಅದು ಬೇರೆ ವಿಷಯ, ಅದು ನೀವು ಹೇಳ್ತಾ ಇರೋದು ಬೇರೆ ವಿಷಯ. ಏನ ಬಟ್ ನಾನು ತಪ್ಪೇ ಮಾಡಿಲ್ಲ ಅಂತ ಇದ್ದಾಗ ನಾನಾಗಿ ಬಿಟ್ಕೊಡ್ಬೇಕು? ನೀವು ಬಿಟ್ಕೊಡ್ತೀರ, ಒಂದು ಸೆಂಟ್ ಜಾಗ ಬಿಟ್ಕೊಡ್ಕೊಡ್ತೀರ, ನೀವು ಬಿಟ್ಕೊಡ್ತೀರ ಹೇಳಿ. ಅದಕ್ಕೋಸ್ಕರ ಆ ವಿಷಯ ಬೇರೆ, ಭ್ರಷ್ಟಾಚಾರ ಮಾಡಿದರೆ, ತಪ್ಪು ಮಾಡಿದರೆ, ಇವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ನೀವು ಆ ವಿಚಾರ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.